ಹಲೋ ಗೈಸ್, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಗೈಸ್, ನಾವೆಲ್ಲರೂ ಪಕ್ಷಿಗಳಂತೆ ಸ್ವಚ್ಛಂದವಾಗಿ ಖುಷಿಯಾಗಿ ನಮ್ಮದೇ ಆದ ಲೋಕವನ್ನು ಕಟ್ಟಿ ಆ ಲೋಕದಲ್ಲಿ ಸಂತೋಷವಾಗಿ ಜೀವನ ನಡೆಸ್ತಿದ್ವಿ. ಆದರೆ ಮಹಾಮಾರಿ ಕೊರೋನಾ ನಮ್ಮ ದೇಶಕ್ಕೆ ಬಂದು ನಮ್ಮೆಲ್ಲರ ಸ್ವಾತಂತ್ರ್ಯ, ಉದ್ಯೋಗ, ನೆಮ್ಮದಿಯನ್ನೆಲ್ಲ ಹಾಳು ಮಾಡೋದ್ರ ಜೊತೆಗೆ ಗೃಹ ಬಂಧನದಲ್ಲಿರುವಂತೆ ಮಾಡಿತು. ಮಾನ್ಯ ಪ್ರಧಾನಮಂತ್ರಿ, ಮಾನ್ಯ ಮುಖ್ಯಮಂತ್ರಿ, ಜಿಲ್ಲಾಧಿಕಾರಿಗಳು ಮೊದಲ ಬಾರಿಗೆ ಕೊರೋನಾ ಬಾಧಿತ ಜಿಲ್ಲೆಗಳಲ್ಲಿ ಒಂದು ವಾರದ ಜನತಾ ಕರ್ಫ್ಯೂ ಜಾರಿಗೊಳಿಸಿದಾಗ ಆ ಜಿಲ್ಲೆಯಲ್ಲಿ ಕೆಲಸ ಮಾಡುತ್ತಿದ್ದ ಅನೇಕರಿಗೆ ನೆಮ್ಮದಿ ಸಂತೋಷ ಆಗಿತ್ತು. ಆದರೆ ರಜೆ ಸಿಗದಿದ್ದ ಅನೇಕ ಜಿಲ್ಲೆಗಳಲ್ಲಿ ವಾಸವಾಗಿದ್ದ ಜನರು, ನಮಗೂ ರಜೆ ಸಿಗ್ಬೋದು, ರಜೆ ಸಿಕ್ಕರೆ ಒಂದು ವಾರ ಮನೆ ಮಂದಿಗಳೊಂದಿಗೆ ಸಮಯವನ್ನು ಕಳೀಬಹುದು, ಅದು ಮಾತ್ರವಲ್ಲ ಕೊರೋನಾ ವೈರಸ್ನಿಂದ ತಪ್ಪಿಸ್ಕೋಬಹುದು ಎಂದು ಜಾತಕ ಪಕ್ಷಿ ಥರ ಕಾಯ್ತಿದ್ವಿ. ನಾವೆಲ್ಲರೂ ಮುಖ್ಯಮಂತ್ರಿಯವರು ಕರ್ನಾಟಕ ಲಾಕ್ಡೌನ್ ಆದೇಶವನ್ನು ನೀಡಿ ಒಂದು ವಾರದವರೆಗೆ ರಜೆಯನ್ನು ಘೋಷಿಸಿದಾಗ, ಉದ್ಯೋಗದ ಸ್ಥಳದಲ್ಲಿ ರಜೆ ಡಿಕ್ಲೇರ್ ಮಾಡಿದಾಗ, ಮಾಧ್ಯಮಗಳಲ್ಲೂ ವಾಟ್ಸಪ್, ಫೇಸ್ಬುಕ್ಗಳಲ್ಲಿ ರಜದ ಆದೇಶಗಳು ಹರಿದಾಡಿದಾಗ ನಮಗೆಲ್ರಿಗೂ ಉಂಟಾಗಿರೋ ಸಂತೋಷಕ್ಕೆ ಎಲ್ಲೇನೇ ಇರಲಿಲ್ಲ. ಈ ಒಂದು ವಾರ ಟೈಮ್ ಇದೆ, ಈ ವಾರದಲ್ಲಿ ಏನೇನು ಮಾಡೋದು ಅಂತ ಪ್ಲಾನ್ ಮಾಡ್ತಿರುವಾಗ ಸರ್ಕಾರ ಯಾರೂ ಮನೆಯಿಂದ ಹೊರಬರಬೇಡಿ, ಎಲ್ಲರೂ ಸಾಮಾಜಿಕ ಅಂತರವನ್ನು ಪಾಲಿಸಿ ಎಂಬ ಆದೇಶ ಥಿಯೇಟರ್, ಶಾಪಿಂಗ್ ಮಾಲ್, ಪಾರ್ಕ್, ಬಾರ್, ಕ್ಲಬ್, ಮಂದಿರ, ದೇವಸ್ಥಾನಗಳಿಗೆ ಈ ಆದೇಶ ಕಡ್ಡಾಯವಾದಾಗ ಇನ್ನು ಬೆಂಗಳೂರಿನಂತಹ ಸಿಟಿಯಲ್ಲಿದ್ದು ಮಾಡೋದೇನಿದೆ? ಇವೆಲ್ಲ ಇಲ್ಲದೆ ಇರುವ ಬೆಂಗಳೂರಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಹೇಗೋ ಮನೆಗೆ ಹೊರಟಾಗಿದೆ, ಹಾಗಿದ್ದಾಗಲಿ ಹೋಗ್ಬಿಡೋಣ ಅಂತ ಪ್ಯಾಕ್ ಮಾಡಿ ಲಕ್ಷಾಂತರ ಜನ ಹಳ್ಳಿಗಳಿಗೆ ತಮ್ಮ ಮನೆಗೆ ವಾಪಸಿದ್ರು. ಇನ್ನು ಕೆಲವರು ಹೊರಡೋ ಪ್ರಯತ್ನದಲ್ಲಿದ್ದಾಗ ಸುದ್ದಿ ಮಾಧ್ಯಮಗಳು ಜನರು ತಪ್ಪು ದಾರಿ ಹಿಡಿತಿದ್ದಾರೆ ಅಂತ ತಿಳಿದ ಕೂಡಲೇ, ಜನರೇ, ನೀವಿರುವ ಮನೆಯಿಂದ, PG ರೂಮ್ನಿಂದ ದಯವಿಟ್ಟು ಹೊರಬರಬೇಡಿ, ಎಲ್ಲರೂ ಇರೋಲ್ಲೇ ಇದ್ಬಿಡಿ ಎಂದು ಹೇಳಿದ್ರು. ಪರಿಪರಿಯಾಗಿ ಕೇಳಿದ್ರು, ಅಂಗಾಲಾಚಿದ್ರು. ಈ ಮಾತುಗಳನ್ನು ಕೇಳದೆ ರಸ್ತೆಗೆ ಇಳಿದ ಜನರಿಗೆ ಪೊಲೀಸ್ನವರು ತಮ್ಮ ಭಾಷೆಯಲ್ಲಿ ಎಚ್ಚರಿಸಿದ್ರು, ಜಾಗೃತಿ ಮೂಡಿಸಿದ್ರು. ಆದರೆ ನಮ್ಮಲ್ಲಿ ಕೆಲವರು ಚಪ್ಪಾಳೆ ಹೊಡೆದು, ಶಂಕ ಊದಿ, ಬೀದಿಯಲ್ಲಿ ದಪ್ಪಾಂಗುಚ್ಚಿಯಾಡಿ ದೇಶದ ಮರ್ಯಾದೆಯನ್ನೇ ವಿಶ್ವಾದ್ಯಂತ ಹರಾಜು ಹಾಕಿದ್ರು ಆ ಭಾನುವಾರ ಸಂಜೆ 5 ಗಂಟೆಗೆ. ಅದು ಮಾತ್ರವಲ್ಲ ಸ್ನೇಹಿತರೆ, ನಗರದಲ್ಲಿದ್ದ ಜನಸಮೂಹ ಸಾಗರದಂತೆ ಯಾವುದೇ ಕೊರೋನಾ ಸಮಸ್ಯೆಗಳಿಲ್ಲದೆ ಮುಕ್ತವಾಗಿದ್ದ ಹಳ್ಳಿಗಳಿಗೆ ತಮ್ಮ ತಮ್ಮ ಮನೆಗೆ ಹಿಂತಿರುಗಿದಾಗ ಒಂದು ವಾರದಲ್ಲಿ ಸಮಸ್ಯೆಯನ್ನು ನಿಯಂತ್ರಿಸಬಹುದು ಎಂಬ ಲೆಕ್ಕಾಚಾರ ಹಾಕಿದ್ದ PM CM ರವರ ಗಣಿತವನ್ನು ಕೇವಲ ಒಂದು ಕ್ಷಣದಲ್ಲಿ, ಒಂದು ದಿನದಲ್ಲಿ ಗಾಳಿಗೆ ತೂರಿ ತಲೆ ಕೆಳಗಾಗುವಂತೆ ಮಾಡಿದರು ನಮ್ಮ ವಿದ್ಯಾವಂತ ಜನರು, ಕೆಲವರು ನಮ್ಮವರು. ಗೈಸ್, ಮನೆಗೆ ಬಂದ್ವಿ, ಇನ್ನೊಂದು ವಾರ ನಾವು ಮನೆ ಮಂದಿಗಳೊಂದಿಗೆ ಸಂತೋಷವಾಗಿ ಖುಷಿ ಖುಷಿಯಾಗಿ ಇರ್ಬೋದು ಅಂದ್ಕೊಂಡ್ವಿ. ಅಮ್ಮ ಮಾಡಿದ ಅಡುಗೆನ ಊಟ ಮಾಡಿಕೊಂಡು ಅಪ್ಪನ ಜೊತೆ, ಮನೆ ಮಂದಿಗಳ ಜೊತೆ ನಗರದ ಕೊರೋನಾ ಸ್ಥಿತಿಯ ಬಗ್ಗೆ ಹೇಳಿದ್ದೇ ಹೇಳಿದ್ದು. ಒಂದೆರಡು ದಿನಕ್ಕೆ ಎಲ್ಲ ಸಮಾಚಾರಗಳು ಮುಗೀತು, TV ಬೋರಾಯಿತು, ಮನೆಯೊಳಗಡೆ ಎಷ್ಟು ಅಂತ ಕಟ್ಟೆ ಹಾಕ್ದಂಗಿರೋದು. ನಗರದಿಂದ ಹಳ್ಳಿಗೆ ಬಂದವರಿಗೆ ಯಾರಿಗಾದರೂ ಕೊರೋನಾ ವೈರಸ್ ತಗಲಿರ್ಬೋದಾ ಅನ್ನೋ ಸಂಶಯ ಒಳಗೊಳಗೆ ಹಳ್ಳಿಗರಿಗೆ ಕಾಡ್ತಿರ್ಬೋದು. ಈಗಿರುವಾಗ ಸ್ನೇಹಿತರೆ, ಪರಿಸ್ಥಿತಿ ಕೈ ಮೀರ್ತಿದೆ ಅರಿತ ಪ್ರಧಾನಿ ನೇರವಾಗಿ ಮಾಧ್ಯಮದ ಮೂಲಕ ನಮ್ಮೆಲ್ಲರೊಂದಿಗೆ ಮಾತನಾಡ್ತಾರೆ. ಮಧ್ಯರಾತ್ರಿಯಿಂದ ಸಂಪೂರ್ಣ ದೇಶವನ್ನು 21 ದಿನಗಳವರೆಗೆ ಲಾಕ್ಡೌನ್ ಮಾಡ್ತಿದ್ದೇವೆ, ದಯವಿಟ್ಟು ಮನೆಯಿಂದ ಯಾರೂ ಹೊರಬರಬೇಡಿ, ಇದು ಜನತಾ ಕರ್ಫ್ಯೂಗಿಂತ 1 ಹೆಜ್ಜೆ ಮುಂದೆ ಇರುತ್ತದೆ, ಇದರಿಂದ ನಮ್ಮ ಬಳಿ ಬೇರೆ ದಾರಿ ಇಲ್ಲ, ನೀವ್ಯಾರು ನಿಮ್ಮ ನಿಮ್ಮ ಮನೆಯಿಂದ ರಸ್ತೆಗೆ ಇಳಿಬೇಡಿ ಎಂದು ಕೈ ಮುಗಿದು ಕೇಳಿಕೊಂಡ್ರು. ದೇಶಾದ್ಯಂತ ಕರ್ಫ್ಯೂ ಬಿಗಿಯಾಗಿದೆ, ಇನ್ನು ಬುದ್ಧಿವಂತ ಪ್ರಜೆಗಳು ಮನೆ ಬಿಟ್ಟು ಹೊರಬರೋದಿಲ್ಲ ಮಾನಸಿಕವಾಗಿ ಪ್ರತಿಜ್ಞೆ ಮಾಡಿದ್ದಾರೆ. ದೇಶದ ಒಳಿತಿಗಾಗಿ ಮಾತ್ರವಲ್ಲ, ನಮ್ಮವರಿಗೂ ಯಾವುದೇ ರೀತಿಯ ಸಮಸ್ಯೆಗಳಾಗಬಾರದು ಎಂದು ಸ್ವಯಂ ಶಿಸ್ತಿನ ಸೈನಿಕರಾಗಿದ್ದಾರೆ. ಆದರೆ ಈಗ ಉಳಿದ 21 ದಿನ ಏನು ಮಾಡೋದು? ಗೃಹ ಬಂಧನದಲ್ಲಿ ಕಳೆಯೋದೇಗೆ? ಉಳಿದಿರೋದು ಕೇವಲ ನಿದ್ರೆ ಮಾಡಬೇಕು, ಇಲ್ಲ TV ನೋಡಬೇಕು. ಸ್ನೇಹಿತರೆ, ನಿಮ್ಮ ಈ ಸಮಸ್ಯೆಗಳಿಗೆ ಸಲಹೆ ನೀಡುವ ಉದ್ದೇಶದಿಂದ ನಾನು ಈ ಸಂಪಿಗೆ ವ್ಲಾಗ್ ಪ್ರಾರಂಭಿಸಿದ್ದೇನೆ. ನಿಮ್ಮ ಪ್ರತಿಯೊಂದು ಸಮಯವನ್ನು ಸಂಪೂರ್ಣವಾಗಿ ಸಂತೋಷದಿಂದ ಮನೆಯಲ್ಲಿರುವವರೊಂದಿಗೆ ಕಳೆದುಕೊಳ್ಳಿ. ಮುಂದಿನ ವಿಡಿಯೋ ನಿಮ್ಮ ಪ್ರತಿಯೊಂದು ಕ್ಷಣವನ್ನು ಆರೋಗ್ಯಪೂರ್ಣವಾಗಿ ಕಳೆಯೋದಕ್ಕೆ ಸಹಾಯ ಮಾಡುತ್ತೆ ಎನ್ನೋದು ನನ್ನ ನಂಬಿಕೆ. ಆದ್ದರಿಂದ ನೀವು ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ.
ನಿಮಗೆ ನಾನು ಅಪ್ಲೋಡ್ ಮಾಡೋ ಪ್ರತಿಯೊಂದು ವಿಡಿಯೋ ಕೂಡಲೇ ನಿಮ್ಮ ಮೊಬೈಲ್ ಡಿಸ್ಪ್ಲೇಲಿ ಕಾಣಿಸ್ಕೊಳ್ಳುತ್ತೆ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು.